ನಮಸ್ತೆ ವೀಕ್ಷಕರೇ ನಿಮ್ಮೆಲ್ಲರಿಗೂ ಪ್ರಿಯಾಸ್ ಕನ್ನಡ ಕ್ಲಾಸಸ್ಗೆ ಸ್ವಾಗತ ಹಾಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇವತ್ತು ಜನ್ವರಿ ಫಸ್ಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಇಂಗ್ಲೀಷ್ ಕ್ಯಾಲೆಂಡರ್ನ ಪ್ರಕಾರ ಜಾನ್ವರಿ ಒಂದನೇ ತಾರೀಕನ್ನ ನಾವು ಹೊಸ ವರ್ಷ ಅಂತ ಹೇಳಿಬಿಟ್ಟು ಆಚರಣೆ ಮಾಡ್ತೇವೆ ಅಲ್ವಾ ಅದು ನಿಮಗೆಲ್ಲ ಗೊತ್ತು ಇವತ್ತಿನ ದಿನ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಈ ಇಂಗ್ಲೀಷ್ ಕ್ಯಾಲೆಂಡರ್ನ ಪ್ರಕಾರ ದಿನಗಳು ಹೇಗಾಗುತ್ತೆ ವಾರಗಳು ಹೇಗಾಗುತ್ತೆ ತಿಂಗಳುಗಳು ಹೇಗಾಗುತ್ತೆ ಆಮೇಲೆ ವರ್ಷಗಳು ಹೇಗಾಗುತ್ತೆ ಜೊತೆಗೆ ಯಾವ್ಯಾವ ವರ್ಷನ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅದಕ್ಕೆ ಏನಂತ ಹೆಸರು ಕರೀತಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ಇದ್ದೀನಿ ಸರಿನಾ ಮೊದಲನೇದಾಗಿ ಒಂದು ದಿನ ಆಗಬೇಕಾದ್ರೆ ಏನು ಮಾಡಬೇಕು ನಾವು ಮೊದಲು ಒಂದು ಸಮಯನ ಲೆಕ್ಕ ಹಾಕ್ತೀವಿ ಅಲ್ವಾ ಸೆಕೆಂಡಿಂದ ನಿಮಿಷ ನಿಮಿಷದಿಂದ ತಾಸು ಹೀಗೆ ಗಟ್ಟಲೆ ಎಲ್ಲ ಆಗಿಬಿಟ್ಟು ಒಂದು ದಿನ ಆಗುತ್ತೆ ಒಂದು ದಿನ ಆಗಬೇಕಾದ್ರೆ ಇಪ್ಪತ್ನಾಲ್ಕು ಗಂಟೆಗಳು ಬೇಕು ಅಲ್ವಾ ಈ ಇಪ್ಪತ್ನಾಲ್ಕು ಗಂಟೆಗಳು ಸೇರಿ ಒಂದು ದಿನ ಆದರೆ ನಂತರ ಏನಾಗುತ್ತೆ ಈ ಥರದ ಏಳು ದಿನಗಳು ಸೇರಿ ಒಂದು ವಾರ ಆಗುತ್ತೆ ಆ ವಾರಗಳು ಯಾವ್ಯಾವು ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಮತ್ತು ಶನಿವಾರ ಹಾಗೆ ಭಾನುವಾರ ಒಟ್ಟು ಏಳು ದಿನಗಳ ಒಂದು ವಾರದ ಒಂದು ಪಟ್ಟಿನ ನಾವು ನೋಡ್ತೇವೆ ಈ ಭಾನುವಾರಕ್ಕೆ ಆದಿತ್ಯವಾರ ಮತ್ತು ರವಿವಾರ ಅಂತ ಕೂಡ ಕರೀತಾರೆ ನಂತರ ಹದಿನೈದು ದಿನಗಳು ಸೇರಿ ಎರಡು ವಾರಗಳಾಗುತ್ತೆ ಅದನ್ನು ಫೋರ್ತ್ ನೈಟ್ ಅಂತೇಳ್ಬಿಟ್ಟು ಇಂಗ್ಲೀಷಲ್ಲಿ ಕರೀತಾರೆ ವಾರಕ್ಕೆ ವೀಕ್ ಅಂತಾರೆ ಎರಡು ವಾರಕ್ಕೆ ಫೋರ್ತ್ ನೈಟ್ ಅಂತೇಳಿ ಕರೀತಾರೆ ಒಂದು ತಿಂಗಳು ಆಗಬೇಕಾದ್ರೆ ಮೂವತ್ತು ಅಥವಾ ಮೂವತ್ತೊಂದು ದಿನಗಳು ಬೇಕಾಗುತ್ತೆ ಕ್ಯಾಲೆಂಡರ್ನಲ್ಲಿ ನಾವು ನೋಡ್ತೇವೆ ಕೆಲವೊಂದು ತಿಂಗಳಲ್ಲಿ ಮೂವತ್ತು ದಿನಗಳಿರುತ್ತೆ ಹಾಗೆ ಕೆಲವೊಂದು ತಿಂಗಳಲ್ಲಿ ಮೂವತ್ತೊಂದು ದಿನಗಳಿರುತ್ತೆ ಜೊತೆಗೆ ಫೆಬ್ರವರಿಲಿ ಯಾವಾಗಲೂ ಇಪ್ಪತ್ತೆಂಟು ದಿನಗಳಿರುತ್ತೆ ಒಂದೊಂದು ಬಾರಿ ಏನಾಗುತ್ತೆ ಇಪ್ಪತ್ತೊಂಬತ್ತು ದಿನಗಳನ್ನು ನಾವು ನೋಡ್ತೀವಿ ಅದು ಹೇಗೆ ಅಂತಂದರೆ ನಾಲ್ಕು ವರ್ಷಕ್ಕೊಮ್ಮೆ ಇಪ್ಪತ್ತೊಂಬತ್ತು ದಿನಗಳು ಬರುತ್ತೆ ಅದನ್ನು ಲೀಪ್ ಇಯರ್ ಅಧಿಕ ವರ್ಷ ಅಂತೇಳಿ ಕರೀತಾರೆ ಸರಿನಾ ಈ ತಿಂಗಳುಗಳನ್ನು ಹೇಗೆ ಮೂವತ್ತು ಮೂವತ್ತೊಂದು ದಿನಗಳನ್ನು ನಾವು ಗುರುತಿಸ್ಬೋದು ಅಂದರೆ ಇದು ಆಗಿ ಒಂದು ಲಾಜಿಕ್ ಇದೆ ಈ ಒಂದು ಮುಷ್ಟಿಪ್ರಯಿಂದ ನಾವು ಗುರುತಿಸ್ಬೋದು ಉಬ್ಬಿದ್ರೆ ಅದನ್ನು ನಾವು ಇಲ್ಲಿ ಉಬ್ಬಿರ್ತಕ್ಕಂಥ ಒಂದು ಬೆರಳಿನಿಂದ ಸ್ಟಾರ್ಟ್ ಮಾಡಿದಾಗ ಇದು ಏನಾಗುತ್ತೆ ಮೂವತ್ತೊಂದು ದಿನದ ಒಂದು ಏನಿರುತ್ತೆ ಸಂಖ್ಯೆನ ಸೂಚಿಸುತ್ತೆ ಕೆಳಗಡೆ ತಗ್ಗಿರೋದು ಮೂವತ್ತು ದಿನದ್ದು ಅಥವಾ ಕಡಿಮೆ ದಿನದ್ದು ಒಂದು ಸಂಖ್ಯೆನ ಸೂಚಿಸುತ್ತೆ ಜಾನ್ವರಿಯಲ್ಲಿ ಮೂವತ್ತೊಂದು ದಿನಗಳಿರುತ್ತವೆ ಜಾನ್ವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆ್ಯಂಡ್ ಆಗಸ್ಟ್ ಇವೆರಡೂ ಮೂವತ್ತೊಂದು ದಿನಗಳಿರ್ತವೆ ಹಾಗೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ಥರ ನಾವು ಎತ್ತರದ ಒಂದು ಪ್ರದೇಶ ಈ ಒಂದು ಗಡ್ಡೆ ಮೇಲೆ ಏನಿರುತ್ತೆ ಅಧಿಕ ಸಂಖ್ಯೆ ಇರ್ತಕ್ಕಂಥ ತಿಂಗಳಿರುತ್ತೆ ಆಮೇಲೆ ಕೆಳಗಡೆ ಏನಿರುತ್ತೆ ಕಡಿಮೆ ದಿನ ಇರತಕ್ಕಂಥ ಅಂದರೆ ಮೂವತ್ತು ದಿನಗಳು ಅಥವಾ ಜ ಫೆಬ್ರವರಿಗೆ ಇಪ್ಪತ್ತೆಂಟು ದಿನ ಅಥವಾ ಇಪ್ಪತ್ತೊಂಬತ್ತು ದಿನ ಇರತಕ್ಕಂಥ ಒಂದು ಇದನ್ನು ಇಲ್ಲಿ ಸೂಚಿಸುತ್ತೆ ಸರಿನಾ ಈ ರೀತಿಯಾಗಿ ನಾವು ಇದನ್ನು ಈಸಿಯಾಗಿ ನೆನಪಿಟ್ಕೋಬೋದು ಹೀಗೆ ಒಂದು ತಿಂಗಳಾಗಬೇಕಾದ್ರೆ ಮೂವತ್ತು ಅಥವಾ ಮೂವತ್ತೊಂದು ದಿನಗಳು ಬೇಕಾಗ್ತವೆ ಈ ತಿಂಗಳನ್ನ ಇಂಗ್ಲೀಷ್ನಲ್ಲಿ ಮಂತ್ ಅಂತೇಳಿ ಹೇಳಲಾಗ್ತದೆ ಹಾಗೆ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನಗಳಿರ್ತವೆ ಮುನ್ನೂರ ಅರವತ್ತೈದು ದಿನಗಳು ಸೇರಿ ಒಂದು ವರ್ಷ ಆಗುತ್ತೆ ಕೆಲವೊಂದು ಬಾರಿ ಅಂದರೆ ನಾಲ್ಕು ವರ್ಷಕ್ಕೊಮ್ಮೆ ಮುನ್ನೂರ ಅರವತ್ತಾರು ದಿನಗಳು ಬರ್ತವೆ ಅದನ್ನು ಅಧಿಕ ವರ್ಷ ಅಂಥೇಳಿ ಕರೀತಾರೆ ಅಂದರೆ ಒಂದು ವರ್ಷ ಅಲ್ಲಿ ಒಂದು ವರ್ಷದಲ್ಲಿ ಒಂದು ದಿನ ಜಾಸ್ತಿ ಬರುತ್ತೆ ಅದು ನಾಲ್ಕು ವರ್ಷಕ್ಕೆ ಒಂದು ಬಾರಿ ಅದನ್ನು ಇಂಗ್ಲೀಷ್ನಲ್ಲಿ ಲೀಪ್ ಇಯರ್ ಅಂತೇಳಿ ಕೂಡ ಕರೀತಾರೆ ಹೀಗೆ ಒಂದು ವರ್ಷ ಆಗಬೇಕಾದ್ರೆ ಹನ್ನೆರಡು ತಿಂಗಳುಗಳು ಬೇಕಾಗುತ್ತೆ ಆ ಹನ್ನೆರಡು ತಿಂಗಳುಗಳು ಯಾವ್ಯಾವು ಅಂದರೆ ಜಾನ್ವರಿಯಿಂದ ಡಿಸೆಂಬರ್ವರೆಗೂ ಸರಿನಾ ಒಂದು ವರ್ಷದ ಒಂದು ಸಂಭ್ರಮಾಚರಣೆನ ವಾರ್ಷಿಕೋತ್ಸವ ಅಂತೇಳಿ ಹೇಳಲಾಗುತ್ತೆ ಇಂಗ್ಲೀಷ್ನಲ್ಲಿ ಅದನ್ನು ಆ್ಯನಿವರ್ಸರಿ ಅಂತೇಳಿ ಕರೀತಾರೆ ನಂತರ ಹತ್ತು ವರ್ಷಗಳು ಸೇರಿ ಒಂದು ದಶಕ ಆಗುತ್ತೆ ತದನಂತರ ಇಪ್ಪತ್ತೈದು ವರ್ಷಗಳ ಒಂದು ಸಂಭ್ರಮಾಚರಣೆನ ರಜತ ಮಹೋತ್ಸವ ಅಂತೇಳಿ ಕರೀತಾರೆ ಅಂದರೆ ಬೆಳ್ಳಿ ಹಬ್ಬ ಇಂಗ್ಲೀಷ್ನಲ್ಲಿ ಅದನ್ನು ಸಿಲ್ವರ್ ಜುಬ್ಲಿ ಅಂತೇಳಿ ಹೇಳಲಾಗುತ್ತೆ ಹಾಗೆ ಐವತ್ತು ವರ್ಷಗಳ ಒಂದು ಸಂಭ್ರಮಾಚರಣೆಯನ್ನು ಏನಂತ ಕರೀತಾರೆ ಸುವರ್ಣ ಮಹೋತ್ಸವ ಅಂದರೆ ಚಿನ್ನದ ಹಬ್ಬ ಇದನ್ನು ಇಂಗ್ಲೀಷ್ನಲ್ಲಿ ಗೋಲ್ಡನ್ ಜುಬ್ಲಿ ಅಂತೇಳಿ ಹೇಳಾಗುತ್ತೆ ತದನಂತರ ಎಪ್ಪತ್ತೈದು ವರ್ಷದ ಒಂದು ಸಂಭ್ರಮಾಚರಣೆಯನ್ನು ಅಮೃತ ಮಹೋತ್ಸವ ಅಂತೇಳಿ ಹೇಳಲಾಗುತ್ತೆ ಇಂಗ್ಲೀಷ್ನಲ್ಲಿ ಅದನ್ನು ಪ್ಲಾಟಿನಮ್ ಜುಬಿಲಿ ಅಂತೇಳಿ ಹೇಳ್ತಾರೆ ನಂತರ ನೂರು ವರ್ಷಗಳ ಒಂದು ಸಂಭ್ರಮಾಚರಣೆಯನ್ನು ಶತಮಾನೋತ್ಸವ ಅಂತೇಳಿ ಆಚರಿಸಲಾಗುತ್ತದೆ ಸರಿನಾ ಇದನ್ನು ಇಂಗ್ಲೀಷ್ನಲ್ಲಿ ಸೆಂಚುರಿ ಅಂತೇಳಿ ಹೇಳುತ್ತೆ ಇದಿಷ್ಟು ದಿನಗಳ ಕುರಿತಾಗಿ ಇರ್ತಕ್ಕಂಥ ಒಂದು ಸಣ್ಣ ಮಾಹಿತಿ ಈ ವಿಡಿಯೋ ನಿಮಗೆ ತುಂಬ ಅನುಕೂಲ ಆಗುತ್ತೆ ಅಂತೇಳಿ ಭಾವಿಸ್ತೀನಿ ಹಾಗಿದ್ರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾನು ನಿಮಗೆ ಒಂದು ಪ್ರಶ್ನೆನ ಕೇಳ್ತೇನೆ ನಾಲ್ಕು ವರ್ಷಗಳಿಗೊಮ್ಮೆ ಲೀಪ್ ಇಯರ್ ಬರುತ್ತೆ ಅಂದರೆ ಅಧಿಕ ವರ್ಷ ಬರುತ್ತೆ ಅಂತ ಹೇಳಿದೆ ಈ ಕಳೆದ ವರ್ಷಗಳಲ್ಲಿ ರೀಸೆಂಟಾಗಿ ಬಂದಿರತಕ್ಕಂಥ ಅಧಿಕ ವರ್ಷ ಯಾವುದು ಅಂತೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳೊಂದಿಗೆ ಪ್ರಿಯಾಂಕಾ ಜಿ ಬಿರ್ನೂರ್ಕರ್